ಅವರ ಕೂಡ ಗ್ರಾಮದಲ್ಲಿ ಇಸ್ಲಾಂ ಧರ್ಮದ ಯುವಕರಿಂದ ಈದ್ ಮಿಲಾದ್ ನಬಿ ಹಬ್ಬದ ನಿಮಿತ್ತವಾಗಿ ಸರ್ವಧರ್ಮ ಸಮಾನತೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಮೇಲೆ ಎಲ್ಲಾ ಧರ್ಮದವರು ಆಸೀನರಾಗಿ ಮಾದರಿ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಶಶಿಕಾಂತ್ ಪಡಸಲ್ಗಿ ಗುರುಜಿ ಮಾತನಾಡಿ, ಈ ಜಗತ್ತಿನಲ್ಲಿ ಅನ್ಯಾಯ, ಅಧರ್ಮ, ಭ್ರಷ್ಟಾಚಾರ, ಡಂಬಾಚಾರ ಹೆಚ್ಚಾಯಿತು. ಆಗ ಮಾತ್ರ ಈ ಭೂಮಿಯ ತಲೆಯ ಮೇಲೆ ಮಹಾತ್ಮರು ಹುಟ್ಟಿ ಬಂದರು. ಅವರೇ ಪ್ರವಾದಿ ಮಹಮ್ಮದ್ ಪೈಗಂಬರರು, ಸಂತ ಶಿಶುನಾಳ ಶರೀಫರು. ಯಾರ ಮನೆಗೆ ಕಾಲು ಇಟ್ಟಿದ್ದಾರೋ ಅವರು ಈ ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಹಲವು ಕುಟುಂಬಗಳಿವೆ ಎಂದು ಹೇಳಿದ್ರು. ಅವಾಗ ಮಹಾತ್ಮರು ಯಾವ್ದಾದ್ರು ಒಂದು ರೂಪದೊಳಗ ಭೂಮಿ ತಲೆ ಮ್ಯಾಗ ಜನ್ಮ ಎತ್ತಿ ಬರ್ತಾರ ಅಂತ ಹೇಳ್ತಾರ. ಹಂಗಂದ್ರ ಮೋಸ್ತನ, ಡಂಬಾಚಾರ, ಅಧರ್ಮ, ಹಿಂಸಾಚಾರ, ಭ್ರಷ್ಟತೆ ಎಲ್ಲವೂ ತುಂಬಿ ತುಳುಕಾಡುವಾಗ ಈ ಭೂಮಿ ತಲೆ ಮ್ಯಾಗ ಹುಟ್ಟಿ ಬಂದವರು ಯಾರು ಅಂತಂದ್ರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿ ಬಂದಿರತಕ್ಕಂಥದ್ದು. ಅದ ನಾವು ಸಾಮಾನ್ಯವಾಗಿ ಸರ್ವಧರ್ಮ ಸಮಾನತೆ ಅಂತ ನಾವು ಹೇಳುತ್ತೀವಿ. ಮೊಹಮ್ಮದ್ ಪೈಗಂಬರ ಚಿಂತನೆ ಹೆಂಗಿತ್ತು ಅಂತಂದ್ರ, ಎಲ್ಲ ಶಿಷ್ಯರನ್ನ ಕರ್ಕೊಂಡು ನದಿಯೊಳಗೆ ನೀರು ಕುಡಿಲಿಕ್ಕೆ ಹೋಗಿರ್ತಾರ. ನೀರು ಕುಡಿಲಿಕ್ಕೆ ಹೋದಾಗ ಬಗಸಿ ಮಾಡಿ ನೀರು ಕುಡಿತಾ ಇರ್ತಾರ. ಶಿಷ್ಯರೆಲ್ಲ ನೋಡ್ತಿರ್ತಾರ. ನೀರು ಕುಡಿಯುವಾಗ ಬೊಗಸಿ ಒಳಗೆ ಚೇಳು ಬರ್ತದ, ಮೊಹಮ್ಮದ್ ಪೈಗಂಬರಿಗೆ ಕಡಿತದ. ಆದ್ರೂ ಪೈಗಂಬರು ಚೇಳನ್ನ ಕೊಲ್ಲೋದಿಲ್ಲ, ಆ ಕಡೆ ಬಿಡ್ತಾರ ನೀರಿನೊಳಗೆ. ಮತ್ತೆ ನೀರು ಕುಡಿತಾರ, ಎರಡನೇ ಸಾರಿ ನೀರು ಕುಡಿಯೊಳಗೆ ಬರ್ತದ, ಮೊಹಮ್ಮದ್ ಪೈಗಂಬರಿಗೆ ಕಡಿತದ, ಮತ್ತೆ ಬಿಡ್ತಾರ, ಕೈಯೆಲ್ಲ ಕೆಂಪಾಗ್ತದ. ಅವಾಗ ಶಿಷ್ಯರು ಕೇಳ್ತಾರ, ಯಪ್ಪ ಚೇಳ ಕಡಿಲಿಕ್ಕತ್ತದಲ್ರಿ, ಮತ್ತದನ್ನ ಕೊಲ್ಲಬೇಕ್ರಿ, ನಮಗರ ಬಿಡ್ರಿ ಸರಿರಿ ಅಂತಾರ. ಕೊಲ್ಲೋದು ಧರ್ಮ ಅಲ್ಲ ಅಂತ ಹೇಳ್ತಾರ. ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಕೊಲ್ಲಬಾರದು. ಭಗವಂತ ಎಲ್ಲರಿಗೂ ಒಂದೊಂದು ಧರ್ಮ ಕೊಟ್ಟಾನ. ಏನಕ್ಕೆ ಕೊಟ್ಟಾನ ಅಂತಂದ್ರ, ಚೇಳು ತನ್ನ ಸಂರಕ್ಷಣೆಗಾಗಿ ಮತ್ತೊಬ್ಬರನ್ನ ಕಡಿಯುವಂತ ಧರ್ಮ ಕೊಟ್ಟಾನ. ನನಗ ನಿಮಗೆ ಯಾವ ಧರ್ಮ ಭಗವಂತ ಕೊಟ್ಟಾನ ಅಂತಂದ್ರ, ಕಡದಂತವ್ರನ್ನ ಸಂರಕ್ಷಣೆ ಮಾಡಿ ಬಿಡಂತಕ್ಕಂತ ಬುದ್ಧಿವಂತಿಕೆ ಧರ್ಮ ಕೊಟ್ಟಾನ ಅಂತ ಹೇಳ್ತಾರ. ನಂತರ ಜಂಬಕಿಯ ಸುರೇಶ್ ಮಹಾರಾಜರು ಮಾತನಾಡಿ, ಪೈಗಂಬರ ಮತ್ತು ಬಸವಣ್ಣನವರು ಹಾಗೂ ಕನಕದಾಸರನ್ನ ಯಾಕೆ ಮನಪೂರ್ವಕವಾಗಿ ನಾವು ನೆನೆಯುತ್ತೇವೆ ಎಂದ್ರೆ, ಕುಲಕುಲವೆಂದು ಹೊಡೆದಾಡುತ್ತೀರಿ, ಕುಲದ ನೆಲೆಯಾದರೂ ಬಲ್ಲಿರ ಅಂತ ಎಲ್ಲರೂ ಮನದಟ್ಟು ಮಾಡಿಸಿದ್ದಾರೆ ಎಂದ್ರು. ಈ ಸಂದರ್ಭದಲ್ಲಿ ಗುಲಾಬ್ ಸಾಬ್ ಮುಲ್ಲಾ, ಇಮಾಮ್ ಸಾಬ್ ಮುಲ್ಲಾ, ನಬಿ ಸಾಬ್ ಮುಲ್ಲಾ, ಜಾಹಿರ್ ಸಾಬ್ ಸಂದಿ, ಕಮಾಲ್ ಸಾಬ್ ಮುಲ್ಲಾ, ಈರನಗೌಡ್ ಪಾಟೀಲ್, ದಶರಥ್ ಅಂಬಿ, ಅನ್ನಪ್ಪ ಭಾಗಿ, ಶ್ರೀಕಾಂತ್ ದರೂರ್, ಸಿಕಂದರ್ ಮುಲ್ಲಾ, ಬೀರಪ್ಪ ಲೋಕೂರ್, ದಶರಥ್ ಕಾಂಬ್ಳೆ, ಗಣಪತಿ ತಳವಾರ್, ಕುಡಚಿಯ ಮೌಲಾನಾ ಗುಲಾಮ್ ಸಮ್ಧಾನಿ, ಶಿವಶಂಕರ್ ನಾಯಕ್, ಇನ್ನೂ ಹಲವಾರು ಪ್ರಮುಖರು ಭಾಗಿಯಾಗಿದ್ರು. ಕುಲದ ನೆಲೆಯಾದರೂ ಬಲ್ಲರೆ ಅಂತಕ್ಕಂತ ಮತ್ತು ಒಂದು ಕಡೆ ಹೇಳಿದ್ರ, ಬಸವನ ಹೇಳ್ತಾರ, ಕಲ್ಲು ದೇವರೆಂದರೆ ದೇವರಲ್ಲ, ಮಣ್ಣು ದೇವರೆಂದರೆ ದೇವರಲ್ಲ, ಕಟ್ಟಿಗೆ ದೇವರೆಂದರು ದೇವರಲ್ಲ, ಪಂಚ ಲೋಹಗಳಿಂದ ಮಾಡಿರ್ತಕ್ಕಂತ ಮೂರ್ತಿಯು ದೇವರೆಂದರ ದೇವರಲ್ಲ ಅಂತಕ್ಕಂತ ಮತ್ತನ್ನ ಅವತ್ತು ಬಸವನವರು ಹೇಳಿರಬಹುದು ನೋಡ್ರಿ ಎಂತ ಮತ. ಅದೇ ಪ್ರಕಾರವಾಗಿ ಪೈಗಂಬರವರು ಸಹಿತ ಏನ್ ಹೇಳ್ತಾರಂದ್ರ, ಆ ದೇವರು ಈ ದೇವರು, ಆ ದೇವರು ಈ ದೇವರು ಯಾವ್ದಲ್ಲ, ಯಾವ್ದಾದ್ರ ದೇವರಿದ್ರ ಅದು ಅಲ್ಲನ ಬಿಟ್ಟಿನ ಯಾವ ದೇವರಲ್ಲ ಅಂತಕ್ಕಂತ ಮತ್ತನ್ನ ಸಹಿತ ಅಲ್ಲ.